ಹಲೋ ಧನ್ಯವಾದಗಳು ಆರಂಭಿಕ ಚೆಂಡಿನ ಮುಂದೆ ಇದೀಗ ಅಚಿತ್ ಗಾಣೆಗೆ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ಯಾವುದೇ ಒಂದು ದಾಂಡಿಗಾರರು ನೇರವಾಗಿ ಶಿವ ಟೈರ್ಸ್ ಬ್ಯಾನರ್ಸ್ ಗೆ ಸಿಕ್ಸರ್ ದಾಖಲಿಸಿದ್ರೆ ಒಂದು ಸಾವಿರ ನಗದನ್ನು ಇದೀಗ ರೋಹನ್ ಘೋಷಿಸ್ತಾ ಇದ್ದಾರೆ ಈ ಒಂದು ಟೂರ್ನಮೆಂಟಿನ ಮತ್ತೋರ್ವ ಮಹಾಸಂಘಟಕರು ರೋಹನ್ ಒಂದು ಸಾವಿರ ಇದೀಗ ಶಿವ ಟೈರ್ಸ್ ಗೆ ದಾಖಲಿಸುವಂತ ಆ ಬ್ಯಾನರ್ ಗೆ ದಾಖಲಿಸುವಂತ ದಾಂಡಿಗಾರರಿಗೆ ನೀಡಿ ಗೌರವಿಸ್ತಾರೆ ಔಟ್ರೇಜ್ ಆಗ್ತಾ ಇರುವಂತ ಚೆಂಡು ಗೂಟದ ಹಿಂಭಾಗದಲ್ಲಿ ಮತ್ತೆ ಬಹಳ ಸುತ್ತಮುತ್ತ ಒಂದು ಬ್ಯಾಕಪ್ ಬರ್ತಾ ಇದೆ ತಂಡದ ಒಟ್ಟು ಮೊತ್ತ ಆರಕ್ಕೆ ತಲುಪ್ತಾ ಇದೆ ಅಂಕಣ ಒಳಭಾಗದಲ್ಲಿ ಮಲ್ನಾಡ್ ಡೇಂಜರಸ್ ವಿರುದ್ಧವಾಗಿ ಸಹಾರಾ ಹುನ್ಸೂರ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ ಮೂರನೇ ಬಾರಿಗೆ ಸಿರುವಂತ ಚೆಂಡು ಸುಂದರತೆ ಕವರ್ ಡ್ರೈವ್ ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಗಳಾಗ್ತಾ ಇದೆ ಒಂದಷ್ಟು ಕಮ್ಯುನಿಕೇಶನ್ ಗ್ಯಾಪ್ಗಳು ಉಭಯ ಆಟಗಾರರ ನಡುವೆ ಕಾಣ್ತಾ ಇದೆ ಆರಂಭಿಕ ಹಂತದಲ್ಲಿ ಚೇತು ಓಟಕ್ಕೆ ಮನ ಮಾಡಿದ್ರು ಆ ಬಳಿಕ ಅಜಿತ್ ಓಟವನ್ನು ದಾಖಲಿಸುವ ಮಟ್ಟಿಗೆ ಒಂದಷ್ಟು ತಿರಸ್ಕಾರಗಳು ಬರ್ತಾ ಇದೆ ನಾಲ್ಕನೇ ಬಾರಿಗೆ ಮತ್ತೆ ಚೇತು ಎದುರಿಸುವ ಆಟಗಾರ ಅಜಿತ್ ಗಾಣಿಗ ಬಹಳಷ್ಟು ಸುಂದರತೆಯ ಚೆಂಡು ಯಾರ್ಕರ್ ಲಯದ ಚೆಂಡಿನ ಒಂದು ಮತ್ತೆ ಓಟಗಳ ಒಂದು ಅವಕಾಶಗಳು ಬರ್ತಾ ಇಲ್ಲ ಡಾಟ್ ಬಾಲಿನ ಸೇರ್ಪಡೆಗಳಾಗ್ತಾ ಇದೆ ಸಹನ ಕ್ರಿಕೆಟರ್ಸ್ ಶಿವಮೊಗ್ಗ ರಾಷ್ಟ್ರದಲ್ಲಿ ಜರುಗ್ತಾ ಇರುವಂತಹ ಸಹನ ಟ್ರೋಫಿ 2021 ಈ ಬಾರಿಸಿರುವಂತಹ ಚೆಂಡು ತನ್ನ ಮೂಲಕವಾಗಿ ಸುಂದರತೆ ಕವರ್ ಡ್ರೈವ್ ಮತ್ತೆ ಅಜಿತ್ ದಾಂಡಿನಲ್ಲಿ ಇದೀಗ ಎರಡನೇ ಸಿಕ್ಸರ್ ಚುಮ್ತಾ ಇದೆ ತಂಡದ ಒತ್ತು ಮತ್ತು 12 ತಲುಪ್ತಾ ಇದೆ ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಎಸ್ ಬಿ ಕೊಪ್ಪ ಮತ್ತು ಆರ್ ಕೆ ನಾಯಕರು ಟಾಸ್ಗೆ ಬರಬೇಕು ಎಸ್ ಬಿ ಕೊಪ್ಪ ಮತ್ತು ಆರ್ ಕೆ ಕ್ಯಾಪ್ಟನ್ ಈ ಬಾರಿ ಮತ್ತೆ ಚೇತು ಎಸಿರುವಂತಹ ಚೆಂಡು ವೈಡ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ ಔಟ್ ಸೈಡ್ ಲೆಗ್ ಸ್ಟಿಕ್ ಮುಖಾಂತರವಾಗಿ ಬೀಳ್ತಾ ಇರುವಂತಹ ಚೆಂಡು ಅತಿಕ್ರಮ ಓಟಗಳ ಸೂಚನೆಗಳಾಗ್ತಾ ಇದೆ ತಂಡದ ಒಟ್ಟು ಮೊತ್ತ ಇದೀಗ 13 ತಲುಪ್ತಾ ಇದೆ ಈ ಹಂತದವರೆಗೆ ಎರಡು ಬಿರುಸಿನ ಸಿಕ್ಸರ್ ದಾಖಲಿಸಿರುವಂತಹ ಅಜಿತ್ ಗಾಣಿಗ ಇದೀಗ ಅಂತಿಮ ಚೆಂಡಿಗಾಗಿ ಮತ್ತೆ ಸ್ಟ್ರೈಕ್ ಅನ್ನು ಪಡೀತಾ ಇದ್ದಾರೆ ಅಂತಿಮ ಬಾರಿಗೆ ಎಸಿರುವಂತ ಚೆಂಡು ಕಾಲ್ ಮೇಲೆ ಪಡೆದುಕೊಂಡ್ರು ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ಆರಂಭಿಕ ಹಂತದ 6 ಚೆಂಡಿನ ಮುಂದೆ ಅಗ್ರ ಸರ್ತಿಯ ದಾಂಡಿಗಾರರು 13 ಓಟವನ್ನು ದಾಖಲಿಸ್ತಾ ಇದ್ದಾರೆ ಸಹಾರಾ ಹುನ್ಸೂರ್ ಕ್ರಿಕೆಟರ್ಸಿನ ಪರವಾಗಿ ಬಹಳಷ್ಟು ಮಂದಿ ನಮ್ಮ ಒಂದು ಸಹನ ಕ್ರಿಕೆಟರ್ಸ್ ಗೆ ಒಂದು ಟೂರ್ನಮೆಂಟ್ ಗಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆ ನೆಲೆಯಲ್ಲೇ ನಾಗರಾಜ್ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಟೈಲ್ಸ್ ನವೀದ್ ಅಹಮದ್ ಎಡಬ್ಲ್ಯೂ ಟೈಲ್ಸ್ ಅಂಡ್ ಗ್ರಾನೈಟ್ಸ್ ಇವರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಇವರಿಗೆ ಕೂಡ ಮತ್ತೊಮ್ಮೆ ಸಹನ ಕ್ರಿಕೆಟರ್ಸ್ ಇವರ ವತಿಯಿಂದ ಪ್ರೀತಿ ಆತ್ಮೀಯ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ ಆರ್ ಕೆ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಎಸ್ ಬಿ ಕೊಪ್ಪದ ನಾಯಕರು ಕೂಡ ಟಾಸಿಗೆ ಬರಬೇಕು ಹೊಸ ಬೌಲರ್ ಸಂಜು ರಗಣ 12th ಮ್ಯಾನ್ ಕಳಿಸ್ಕೊಡಿ ಅಲ್ಲಿ ಮಲ್ನಾ ಡೇಂಜರಸ್ ನಾಯಕರು ಕೂಡ ಗಮನಿಸ್ಕೊಳ್ಬೇಕು ಸರ್ ದಯವಿಟ್ಟು 12th ಮ್ಯಾನ್ ಬರಬೇಕಾಗ್ತಾ ಇದೆ ಇಲ್ಲಿ ಆಟಗಾರರ ಹೆಸರನ್ನು ನೋಂದಾಯಿಸಲೇಬೇಕಾಗ್ತಾ ಇದೆ ಗಮನಿಸ್ಕೊಳ್ಳಿ ನೇರ ಪ್ರಸಾರದ ಪಂದ್ಯಾಟ ಜರುಗ್ತಾ ಇದೆ 13 ಎರಡನೇ ಓವರ್ನ ಮೊದಲ ಎಸೆತ ಹೊದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನವಷ್ಟೇ ಚೇತು ಮಾಡಿದ್ರು
ದಿನದ ಬೆಳಗಿನ ಪರಿಸ್ಥಿತಿಯಲ್ಲಿ ಏಕೆ ಲಯನ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಕಳೆದುಕೊಂಡಿರುವಂತ ಸಹಾರ ಇದೀಗ ಎರಡನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೂಲಕವಾಗಿ ಚೇತು ದಾಣಿನಲ್ಲಿ ಚುಮ್ತಾ ಇರುವಂತ ಮೊದಲ ಸಿಕ್ಸರ್ ಇದೀಗ ದಾಖಲಾಗ್ತಾ ಇದೆ. ಆರಂಭಿಕ ಓವರ್ ನಲ್ಲಿ ಅಜಿತ್ ಗಾಣಿಗೆ ಎರಡು ಸಿಕ್ಸರ್ ದಾಖಲಿಸಿದ್ರು. ಇದೀಗ ಎರಡನೇ ಓವರ್ ನ ಎರಡನೇ ಚೆಂಡಿನ ಮುಂದೆ ಚೇತು ದಾಣಿನಲ್ಲಿ ಮೊದಲ ಸಿಕ್ಸರ್ ಚುಮ್ತಾ ಇದೆ. ಎಸ್ ಬಿ ಕೊಪ್ಪ ಆರ್ ಕೆ ಕ್ಯಾಪ್ಟನ್ ದಯಮಾಡಿ ವೇದಿಕೆ ಹತ್ರ ಬರ್ಬೇಕು. ನಾಣ್ಯ ಚುಮ್ಮಿಕೆಗೆ ಎರಡು ತಂಡದ ಕಪ್ತಾನರು ವೇದಿಕೆಗೆ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಅಪರಂತರಾಗಿ ಬೀಳ್ತಾ ಇರುವಂತ ಚೆಂಡಿನ ಮುಂದೆ ಚೇತು ಚೆಂಡಿನ ಗುತ್ತಿಯನ್ನು ಗುರುತಿಸಿಕೊಳ್ತಾ ಇಲ್ಲ. ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಆರು ಓಟವನ್ನು ದಾಖಲಿಸಿರುವಂತ ಚೇತು ಇದೀಗ ವಾಪಸ್ ಆಗ್ಬೇಕಾಗ್ತಾ ಇದೆ. ಹೊಸ ಆಟಗಾರ ಸಚಿನ್ ಹಂಡಿ ಅಂಕಣಕ್ಕಾಗಮಿಸ್ತಾ ಇದ್ದಾರೆ. ಓಟವನ್ನು ದಾಖಲಿಸಬಲ್ಲಂತ ಸಹಾರ ಕ್ರಿಕೆಟರ್ಸಿನ ಮತ್ತೋರ್ವ ನಂಬುಗೆ ಆಟಗಾರನ ಎಂಟ್ರಿ ಅಂಕಣಕ್ಕೆ ಆಗ್ತಾ ಇದೆ. ಮತ್ತೆ ಸಂಜು ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಗಳ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇಪ್ಪತ್ತಕ್ಕೆ ತಲುಪ್ತಾ ಇದೆ. ಈ ಬಾರಿಸಿರುವಂತ ಚೆಂಡು ತನ್ಮೂಲಕವಾಗಿ ಅಚಿದಾಡಿನಲ್ಲಿ ಇದೀಗ ಮೂರನೇ ಸಿಕ್ಸರ್ ಚುಮ್ತಾ ಇದೆ. ದಿನದ ಬೆಳಗಿನ ಪರಿಸ್ಥಿತಿಯಲ್ಲಿ ಪಂದ್ಯಾಟವನ್ನು ಕಳೆದುಕೊಂಡ್ರು ಕೂಡ ಇದೀಗ ಎರಡನೇ ಪಂದ್ಯಾಟದಲ್ಲಿ ಬಹಳಷ್ಟು ಅಧಿಕಾರದ ಆರಂಭವನ್ನು ಸಹಾರ ಕ್ರಿಕೆಟರ್ಸ್ ಪಡೀತಾ ಇದೆ. ಆರ್ ಕೆ ಸ್ಪೋರ್ಟ್ಸ್ ತೀರ್ಥಹಳ್ಳಿ ಒಂದಿ ಟಾಸ್ ಎಲೆಕ್ಟೆಡ್ ಟು ಬೌಲ್ ಫಸ್ಟ್ ಅನ್ನುವಂತ ನಿರ್ಣಯ ಬರ್ತಾ ಇದೆ. ತಟ್ಟಿ ಮುಟ್ಟಿ ಮತ್ತೆ ಓಟವನ್ನು ಪೂರೈಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದೋಟಗಳ ಹೆಚ್ಚಿನ ಮುಖಾಂತರವಾಗಿ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ಆರಂಭಿಕ ಹಂತದ ಹನ್ನೆರಡು ಚೆಂಡಿನ ಮುಂದೆ ಮೊದಲನೇ ಹುದ್ದಾರಿಯ ನಷ್ಟಕ್ಕೆ ಇಪ್ಪತ್ತ ಏಳು ಓಟವನ್ನು ದಾಖಲಿಸ್ತಾ ಇರುವಂತಹ ಸಹಾರ ಹುನ್ಸೋಡ್ ಕ್ರಿಕೆಟರ್ಸ್ ಮೊದಲ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಅಲ್ಲಿ ಆಟಗಾರರು ಗಮನಿಸಿಕೊಳ್ಬೇಕು ಸರ್, ದಯವಿಟ್ಟು ಗಮನಿಸಿ. ಪ್ರತಿ ಓವರ್ನ ಬಳಿಕ ಚರ್ಚೆಗೆ ಅವಕಾಶವಿರುವುದಿಲ್ಲ, ಸಮಯ ವ್ಯರ್ಥ ಮಾಡಬೇಡಿ. ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸಿ. ಮೂರನೇ ಓವರಿಗಾಗಿ ಮತ್ತೆ ಮಲ್ನಾಡ್ ಡೇಂಜರಸ್. ಹಿರಿಯ ಅನುಭವಿ ಆಟಗಾರ ಗಂಗಾಧರನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಮೂರು ಬಿರುಸಿನ ಸಿಕ್ಸರ್ ದಾಖಲಿಸಿರುವಂತಹ ಅಜಿತ್ ಮತ್ತೆ ಸ್ಟ್ರೈಕ್ ಅನ್ನು ಪಡೀತಾ ಇದ್ದಾರೆ. ನೆಲೆಯಲ್ಲೇ ಮೂರನೇ ಓವರ್ ಇದೀಗ ಶಿವ ಟೈರ್ಸ್ ತುದಿಯಿಂದ ಆರಂಭಗೊಳ್ತಾ ಇದೆ. ಮೂರನೇ ಓವರ್ನ ಮೊದಲ ಎಸೆತ. ಇವತ್ತಿನ ದಿನಗಳ ಟೆನ್ನಿಸ್ ಬಾಲಿನ ಟ್ರೆಂಡಿಂಗ್ ಶಾರ್ಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆ ನೆಲೆಯಲ್ಲಿ ರನ್ಔಟ್ಗಾಗಿ ಒಂದಷ್ಟು ಮನವಿಗಳು ಬರ್ತಾ ಇದೆ. ಮನವಿಗೆ ಇದೀಗ ನಿರ್ಣಾಯಕರು ಮತ್ತೆ ಮೂರನೇ ತೀರ್ಪುಗಾರರಿಗೆ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಆ ಮೂರನೇ ತೀರ್ಪುಗಾರರ ಸೂಚನೆ ಮತ್ತೆ ಹೊರ ಹೋಗ್ತಾ ಇದೆ. ರೆಡ್ ಲೈಟ್ ಹೊರ ಬರ್ತಾ ಇದೆ, ಔಟ್ ಎಂಬ ಸೂಚನೆಗಳು. ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಇದೀಗ
ಆ ಮೂರು ದಿನಗಳ ಒಂದು ಹಗಲಿನ ದಾಖಲೆಯ ಪಂದ್ಯಾಕೂಟ ಸಹನಾ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಜರುಗ್ತಾ ಇರುವಂತ ಸಹನಾ ಟ್ರೋಫಿ 2021ರ ಮೊದಲನೇ ದಿನದ ಪಂದ್ಯಾಟಗಳು ಜರುಗ್ತಾ ಇದೆ. ಇವತ್ತಿನ ದಿನ ಮಲ್ನಾಡು ಪ್ರಾಂತ್ಯದ 8 ತಂಡಗಳೇ ಒಂದು ಟೂರ್ನಮೆಂಟ್ ನಲ್ಲಿ ಭಾಗವಹಿಸ್ತಾ ಇದ್ರೆ ನಾಳೆ ದಿನ ರಾಜ್ಯ ಟೆನಿಸ್ನ 8 ಪ್ರತಿಷ್ಠಿತ ತಂಡಗಳು ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತದೆ. ಆ ನೆಲೆಲ್ಲ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬೆಂಗಳೂರು, ನ್ಯಾಷ್ ಕ್ರಿಕೆಟರ್ಸ್ ಬೆಂಗಳೂರು, ರಿಯಲ್ ಫೈಟರ್ಸ್ ಮಲಪೆ, ಜಾನ್ಸನ್ ಕುಂದಾಪುರ, ಜಿಟಿಎಸ್ ಶಿವಮೊಗ್ಗ, ಫ್ರೆಂಡ್ಸ್ ಎಲೆವೆನ್ ಅಲೆವೂರು, ಅವಿಜ್ಞಾ ಸೃಷ್ಟಿ ಬೆಂಗಳೂರು, ಈ ಒಂದು ರೀತಿಯಾಗಿ 8 ತಂಡಗಳು ನಾಳೆ ದಿನ ಈ ಒಂದು ಟೂರ್ನಮೆಂಟ್ ಅನ್ನು ಆಡ್ತದೆ. ಹಿಟ್ ವಿಕೆಟ್ ರೂಪದಲ್ಲಿ ಈಗ ಮೂರು ಬಿರುಸಿನ ಸಿಕ್ಸರ್ ದಾಖಲಿಸಿರುವಂತಹ ಅಜಿತ್ತಿನ ಆಟ ಕೂಡ ಅಂತ್ಯಗೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಚೇತು ಒಂದು ಸಿಕ್ಸರ್ ದಾಖಲಿಸಿ ಒಪ್ಪಿಸಿದ್ರು. ಆ ಬಳಿಕ ರನ್ಔಟ್ ರೂಪದಲ್ಲಿ ಸಚಿನ್ ಹುದ್ದರಿ ನೆಲಕ್ಕುರುಳಿತು. ಇದೀಗ ಮತ್ತೆ ಮೂರನೇ ಕ್ರಮಾಂಕದಲ್ಲಿ ಅಜಿತ್ ಗಾಣಿಗನ ಹುದ್ದರಿ ಕೂಡ ನೆಲಕ್ಕುರುಳುತ್ತಾ ಇದೆ. ಹೊಸ ಆಟಗಾರ ಸೀನಾ ಅಂಕಣ ಒಳಭಾಗದಲ್ಲಿ. ರಾಘು ಮತ್ತೆ ಸೀನಾ ಎರಡು ಹೊಸ ಆಟಗಾರರು ಇದೀಗ ಇನ್ನಿಂಗ್ಸ್ ಕಟ್ಟಬೇಕಾಗಿರುವಂತ ಅನಿವಾರ್ಯತೆಗಳು ಎದುರಾಗ್ತಾ ಇದೆ. ಮತ್ತೆ ಗಂಗಾಧರ್ ಎಸ್ತುಗಾರಿಕೆ ಭಾಗದಲ್ಲಿ. ತೀರಾ ಸ್ಲೋರ್ ಆಗಿ ಬೀಳ್ತಾ ಇರುವಂತ ಚೆಂಡು ಔಟ್ರೇಜ್ ಆಗ್ತಾ ಇದೆ. ಸಿಲ್ಲಿ ಪಾಯಿಂಟ್ ಭಾಗದಲ್ಲಿ ಮತ್ತೆ ಸೀನಾ ಮೊದಲ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ಒಂದು ಓಟಗಳ ಹೆಚ್ಚುವರಿ ಮುಖಾಂತರವಾಗಿ ತಣದ ಒಟ್ಟು ಮೊತ್ತ 28ಕ್ಕೆ ತಲುಪ್ತಾ ಇದೆ. ಓಟವನ್ನು ದಾಖಲಿಸಬಲ್ಲಂತ ಮತ್ತೋರ್ವ ಸಾಮರ್ಥ್ಯದ ಆಟಗಾರ ರಾಘು ಇದೀಗ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಗೋಟದ ಹಿಂಭಾಗದಲ್ಲಿ ಮತ್ತೆ ಇಡುವಿಕೆ ಆಗ್ತಾ ಇದೆ. ಬೈ ರೂಪದಲ್ಲಿ ಓಟಗಳ ಪೂರೈಕೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 29ಕ್ಕೆ ತಲುಪ್ತಾ ಇದೆ. ಮತ್ತೆ ಗಂಗು ತೀರ ಸ್ಲೋರ್ ಆಗಿ ಬೀಳ್ತಾ ಇರುವಂತ ಚೆಂಡು 30 ಮಿಟಿ ಓಟವನ್ನು ಪೂರೈಸುವಂತ ಪ್ರಯತ್ನಗಳು ಬರ್ತಾ ಇದೆ. ಚಾಲ್ತಿಯ ಮೂರನೇ ಓವರ್ ನಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆ ಹಂತವನ್ನು ಕಾಣುತ್ತಾ ಇದೆ. ಮೂರನೇ ಹುದ್ದಾರಿಯ ನಷ್ಟಕ್ಕೆ ಆ 30 ಓಟವನ್ನು ಸಹಾರ ಕ್ರಿಕೆಟರ್ಸ್ ದಾಖಲಿಸ್ತಾ ಇದೆ. ಅಂತಿಮ ಬಾರಿ ಗೆದ್ದಿರುವಂತ ಚೆಂಡು ಮತ್ತೆ ರಿವರ್ಸ್ ಶಾರ್ಟ್ ಕಾಣಬಲ್ಲಂತ ಪ್ರಯತ್ನಗಳಷ್ಟೇ ಬರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಓವರ್ ನಂಬರ್ 3rd ಆಫ್ ದಿ ಫಸ್ಟ್ ಇನ್ನಿಂಗ್ಸ್. ಸಹಾರಾ ಕ್ರಿಕೆಟರ್ ಸ್ಕೋರಿಂಗ್ 30 ಫಾರ್ ಲಾಸ್ ಆಫ್ 3rd ವಿಕೆಟ್. ಚೇತು ಬೇಗ ಬೇಗ ನಡೆಸ್ಬೇಕು, ಇನ್ನು ತುಂಬಾ ಮ್ಯಾಚ್ ಗಳಿದಾವೆ. ನೆಕ್ಸ್ಟ್ ಮ್ಯಾಚ್ ಗಳಿಗೆಲ್ಲ ತೊಂದರೆ ಆಗುತ್ತೆ, ದಯಮಾಡಿ ಬೇಗ ಬೇಗ ನಡೆಸಪ್ಪ. ಮತ್ತೆ ಶಾರದಾ ದೇವಿ ಬ್ಲೈಂಡ್ ಸ್ಕೂಲ್ ತುದಿಯಿಂದ 4ನೇ ಓವರಿಗಾಗಿ ಚೇತು ಸಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಆ ಮುಕ್ತಾಯವನ್ನು ಕಾಣ್ತಾ ಇರುವಂತ ಆರಂಭಿಕ ಹಂತದ 18 ಚೆಂಡಿನ ಮುಂದೆ 30ಕ್ಕೆ 3. ನಾಲ್ಕನೇ ಓವರ್ ನ ಮೊದಲ ಎಸೆತ ಸೀನಾ ಗೆದ್ದಿರುವಂತ ಚೆಂಡು ಓಟಗಳು ಬರ್ತಾ ಇಲ್ಲ. ಅಂತಿಮ 11 ಚೆಂಡಿನ ಆಟ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. 7 ಹೊದ್ದರೆ ಇನ್ನು ಕೂಡ ಸಹಾರಾ ಕ್ರಿಕೆಟರ್ಸ್ನಲ್ಲಿ ಭದ್ರತವಾಗಿ ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಎಂಬುದನ್ನು ನೋಡಬೇಕಾಗ್ತಾ ಇದೆ.
ಎರಡನೇ ಬಾರಿಗೆ ಎಸರುವಂತ ಚೆಂಡು ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ದಿನದ ಬೆಳಗಿನ ಪರಿಸ್ಥಿತಿಯಲ್ಲಿ ಮೊದಲ ಜಯವನ್ನು ದಾಖಲಿಸಿರುವಂತ ಡೇಂಜರಸ್ ಇದೀಗ ಎರಡನೇ ಜಯದ ಹುಡುಕಾಟವನ್ನು ಮಾಡ್ತಾ ಇದೆ. ದಿನದ ಬೆಳಗಿನ ಪರಿಸ್ಥಿತಿಯಲ್ಲಿ ಮೊದಲ ಪಂದ್ಯಾಟವನ್ನು ಕಳೆದುಕೊಂಡಿರುವಂತ ಸಹಾರ ಮಾಡಿರುವ ತಪ್ಪನ್ನು ಸರಿಪಡಿಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಈ ಬಾರಿಸಿರುವಂತ ಚೆಂಡೋ ತನ್ಮೂಲಕವಾಗಿ ಟಾಪ್ ಎಡ್ಜ್ ಆಗ್ತಾ ಇದೆ. ಕಾಟನ್ ಬೋರ್ಡ್ ರೂಪದಲ್ಲಿ ಸೀನ ಕೂಡ ವಾಪಸ್ ಆಗ್ಬೇಕಾಗ್ತಾ ಇದೆ. ಆ ನೆಲೆಯಲ್ಲಿ ಸಹಾರ ಕ್ರಿಕೆಟರ್ಸಿನ ನಾಲ್ಕನೇ ಹುದ್ದೆ ರೀತಿಗೆ ನೆಲ ಕೊರಳುತ್ತಾ ಇದೆ. ಅಲ್ಲಿ ಆಟಗಾರರು ಗಮನಿಸಿಕೊಳ್ಬೇಕು, ಸಮಯ ಇದೀಗ ಸರಿಯಾಗಿ 3:10 ಆಗ್ತಾ ಇದೆ. ಇನ್ನು 5-6 ಪಂದ್ಯಾಟಗಳು ಇವತ್ತಿನ ದಿನ ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ಆ ಎಲ್ಲ ಪಂದ್ಯಾಟಗಳನ್ನು ನಾವು ಸೂರ್ಯ ಮುಳುಗುವ ಮೊದಲಾಗಿ ಮುಗಿಸಬೇಕಾಗ್ತಾ ಇದೆ. ತಮ್ಮ ಸಹಕಾರ ಸಹನೆ ಖಂಡಿತಕ್ಕೂ ಕೂಡ ಇದ್ದರೆ ಮಾತ್ರ ಸಾಧ್ಯವಾಗ್ತದೆ. ನ್ಯೂ ಬ್ಯಾಟ್ಸ್ಮನ್ ಕಾರ್ತಿಕ್ ಈ ಬಾರಿಸಿರುವಂತ ಚೆಂಡು ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆಯ ಭಾಗವನ್ನು ಕ್ರಮಿಸ್ತಾ ಇರುವಂತ ಚೆಂಡು ಇದೀಗ ರಾಘು ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇದೀಗ 36. ಈ ಬಾರಿ ಮತ್ತೆ ರಾಘುಗೆ ಸಿರುವಂತ ಚೆಂಡು ಅಕ್ರಾಸ್ ದಿ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಸಿಕ್ಸರ್ ದಾಖಲಿಸಿದ ಬಳಿಕ ಮತ್ತೆ ಒಂದೋಟಗಳಿಗೆ ಬಹಳಷ್ಟು ಹೆಚ್ಚಿನ ಮಹತ್ವವನ್ನು ರಾಘು ನೀಡ್ತಾ ಇದ್ದಾರೆ. 5 ಓವರ್ನ ಪಂದ್ಯಾಟದಲ್ಲಿ ಒಂದಷ್ಟು 50 ಮಿಗಿಲೋಟವನ್ನು ದಾಖಲಿಸಿಕೊಂಡ್ರೆ ಅಧಿಕಾರದ ಮೊತ್ತ 40 ಪ್ಲಸ್ ದಾಖಲಿಸಿದ್ರು ಕೂಡ ಪೈಪೋಟಿ ತಪ್ಪಿದಲ್ಲಿ ಹೋರಾಟದ ಮೊತ್ತವನ್ನು ದಾಖಲಿಸುವಂತ ಅವಕಾಶಗಳು ಲಭಿಸ್ತಾ ಇದೆ. ಸುಂದರತೆ ಆಟ, ಮತ್ತೆ ಹಿಟ್ ವಿಕೆಟಿನ ಮನವಿಗಳು ಬರ್ತಾ ಇದೆ. ಎರಡನೇ ಆಟಗಾರನಾಗಿ ಇದೀಗ ಹಿಟ್ ವಿಕೆಟ್ ರೂಪದಲ್ಲಿ ಕಾರ್ತಿಕ್ ಹೊದರಿ ಒಪ್ಪಿಸ್ತಾ ಇದ್ದಾನೆ. 3 ಬಿರುಸಿನ ಸಿಕ್ಸರ್ ದಾಖಲಿಸಿರುವಂತ ಅಜಿತ್ ಗಾಣಿಗ ಮೊದಲ ಆಟಗಾರನಾಗಿ ಹಿಟ್ ವಿಕೆಟ್ ಆದ್ರು. ಇದೀಗ ಕಾರ್ತಿಕ್ ಕೂಡ ಅದೇ ತಪ್ಪನ್ನು ಮಾಡಿ ಪ್ರಾಮುಖ್ಯತೆಯ ಪಂದ್ಯಾಟದಲ್ಲಿ ಹೊದರಿ ಒಪ್ಪಿಸಿ ವಾಪಸ್ ಆಗ್ತಾ ಇದ್ದಾರೆ. ಆ ಮುಕ್ತಾವನ್ನು ಕಾಣ್ತಾ ಇರುವಂತಹ ಆರಂಭಿಕ ಹಂತದ 24 ಚೆಂಡಿನ ಮುಂದೆ 5ನೇ ಹುದ್ದಾರಿ ನಷ್ಟಕ್ಕೆ 37 ಓಟವನ್ನು ಸಹಾರ ಕ್ರಿಕೆಟರ್ಸ್ ದಾಖಲಿಸ್ತಾ ಇದೆ. ಅಂತಿಮ ಹಂತದ ಸ್ಲ್ಯಾಗ್ ಅವರಿಗಾಗಿ ಮತ್ತೆ ವಿಲಾಸ್ ಅನ್ನು ಕಣಕ್ಕಿಳಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಆರು ಚೆಂಡಿನ ಮುಂದೆ ರಾಘು ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಎಂಬುದನ್ನು ನೋಡಬೇಕಾಗ್ತಾ ಇದೆ. 10 ಓಟಗಳ ಆಸುಪಾಸಿಗೆ ಓಟವನ್ನು ದಾಖಲಿಸಿದ್ರು ಕೂಡ ಸೆಷನ್ ಮುಕ್ತಾಯದ ಅಂಚಿಗೆ ಹೋರಾಟಕಾರಿ ಮೊತ್ತವನ್ನು ದಾಖಲಿಸುವಂತ ಅವಕಾಶಗಳು ಲಭಿಸ್ತಾ ಇದೆ. ಶಿವಮೊಗ್ಗದ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣದಲ್ಲಿ 3 ದಿನಗಳ ಒಂದು ಹಗಲಿನ ದಾಖಲೆಯ ಪಂದ್ಯಾಕೂಟ ಸಹನ ಟ್ರೋಫಿ 2021 ಈ ಒಂದು ಪಂದ್ಯಾಕೂಟದ ನೇರ ಪ್ರಸಾರ ಸಚಿನ್ ಮತ್ತು ಓಂಕಾರ ಮಾಲೀಕತ್ವದ ಎಂ ಸ್ಪೋರ್ಟ್ಸ್ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಕುಳಿತ ಜಾಗದಲ್ಲಿ ನೇರ ಪ್ರಸಾರದ ಮುಖಾಂತರವಾಗಿ ಪಂದ್ಯಾಕೂಟದ ಎಲ್ಲ ಲೆಕ್ಕಾಚಾರಗಳು ಯೂಟ್ಯೂಬಿನ ಮುಖಾಂತರವಾಗಿ ಜರುಗ್ತದೆ. ಅದಕ್ಕಾಗಿ ಟೂರ್ನಮೆಂಟಿನ ಹೆಸರನ್ನು ಪರ್ಫೆಕ್ಟ್ ಆಗಿ ಮಾಡಬೇಕಾಗ್ತದೆ. ಅಂತಿಮ ಓವರ್ನ ಮೊದಲ ಎಸೆತ ತಟ್ಟಿ ಮುಟ್ಟಿ ಮೊದಲ ಓಟವನ್ನು ಪೂರೈಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಆ ಒಂದೋಟಗಳ ಹೆಚ್ಚಿನ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 38. ಅಂತಿಮ 5 ಚೆಂಡಿನ ಆಟ ಇನ್ನು ಕೂಡ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ.
ಎರಡನೇ ಬಾರಿಗೆ ಎಸರುವಂತ ಚೆಂಡು ತನ್ನ ಮೂಲಕವಾಗಿ ಕ್ಲೀನ್ ಬೋರ್ಡ್ ರೂಪದಲ್ಲಿ ಮತ್ತೊಂದು ಹೋದರೆ ಇದೀಗ ನೆಲ ಕರುಳುತ್ತಾ ಇದೆ. ಬಂದ ಹಾದಿಯಲ್ಲೇ ಅಜೀತ ಮತ್ತೆ ವಾಪಸ್ ಆಗಬೇಕಾಗ್ತಾ ಇದೆ. ಹೊಸ ಆಟಗಾರ ಸುಮಂತ ತೀರ್ಥಹಳ್ಳಿ ಪರಿಸರದ ಮತ್ತೋರ್ವ ಯುವ ಆಟಗಾರನ ಎಂಟ್ರಿ ಅಂಕಣವನ್ನು ಕಾಣ್ತಾ ಇದೆ. ಎಸ್ಸಗಾರಿಕೆ ಭಾಗದಲ್ಲಿ ಮತ್ತೆ ವಿಲಾಸ್ ಶಿವ ಟೈರ್ಸುದಿಂದ ಈ ಬಾರಿ ಸಿರುವಂತಹ ಚೆಂಡು ತನ್ನ ಮೂಲಕವಾಗಿ ನೇರ ನೆಟ್ಟ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇದೆ. ಎದುರಿಸಿದ ಮೊದಲ ಚೆಂಡಿನ ಮುಂದೆ ಸುಮಂತ ಮೊದಲ ಬೌಂಡರಿ ದಾಖಲಿಸ್ತಾ ಇದ್ದಾನೆ. ನೇರವಾಗಿ ಶಿವ ಟೈರ್ಸಿನ ಬ್ಯಾನರ್ಸ್ಗೆ ಸಿಕ್ಸರ್ ದಾಖಲಿಸಿದ್ರೆ 1,000 ನಗದನ್ನು ಘೋಷಿಸ್ತಾ ಇದ್ದಾರೆ. ಈ ಸೆಷನ್ ಮುಗ್ತಾ ಇದ್ದ ಅಂತಿಮ ಹಂತದವರೆಗೆ ಒಂದು ಬಹುಮಾನದ ಘೋಷಣೆ ಇರ್ತದೆ. ಈ ಒಂದು ಬಹುಮಾನದ ಪ್ರಾಯೋಜಕರಾಗಿ ರೋಹನ್, ಈ ಒಂದು ಟೂರ್ನಮೆಂಟಿನ ಮಹಾ ಸಂಘಟಕರು. ನೇರವಾಗಿ ಸಿಕ್ಸರ್ ಬಿದ್ರೆ 1,000. ಅಂತಿಮ ಎರಡು ಚೆಂಡುಗಳು ಅಂತಿಮ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಹೊದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟವನ್ನು ಕಸಿಯುವಂತಹ ಪ್ರಯತ್ನಗಳ ನಡುವೆ ಮತ್ತೆ ರನೌಟ್ ರೂಪದಲ್ಲಿ ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ಅಂತಿಮ ಚೆಂಡು ಮೊದಲನೇ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಒಂದೆಡೆ ಸಿಕ್ಸರ್ ದಾಖಲಿಸಿದ್ರೆ 48, ಬೌಂಡರಿ ಬಂದ್ರೆ 46, ಹೊದ್ದಾರಿ ಆಘಾತವನ್ನು ಕಂಡ್ರೆ ಮತ್ತೆ 42 ಸ್ಥಗಿತಗೊಳ್ಳುತ್ತದೆ. ಹೊಸ ಆಟಗಾರ ಮಿಥುನ ತೀರ್ಥಹಳ್ಳಿ ಪರಿಸರದ ಮತ್ತೋರ್ವ ಕುಳ್ಳನೇ ಮೂರ್ತ ಅಂಕಣಕ್ಕೆ ಆಗಮಿಸ್ತಾ ಇದ್ದಾನೆ. ಅಂತಿಮ ಬಾರಿಗೆ ಎಸರುವಂತಹ ಚೆಂಡು ನಿರೀಕ್ಷಿತ ಹಂತದ ಓಟವನ್ನು ಮತ್ತೆ ರಾಘು ದಾಖಲಿಸ್ತಾ ಇಲ್ಲ. ಓಟವನ್ನು ಕಸಿಯಬಲ್ಲಂತಹ ಪ್ರಯತ್ನಗಳ ನಡುವೆ ಮತ್ತೆ ರನೌಟ್ ರೂಪದಲ್ಲಿ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ವೈಡ್ ಬಲ್ ಎಂಬ ಸೂಚನೆಗಳು, ಅತಿಕ್ರಮ ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಇದೀಗ 43 ತಲುಪ್ತಾ ಇದೆ. ಮತ್ತೋರ್ವ ಹೊಸ ಆಟಗಾರ ಎಂಟ್ರಿ ಅಂಕಣವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ರಾಣಾ ಅಂಕಣ ಒಳಭಾಗದಲ್ಲಿ. ದಿನದ ಬೆಳಗ್ಗಿನ ಪರಿಸರದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದಿರುವಂತಹ ಆಟಗಾರ. ಅಂತಿಮ ಚೆಂಡಿಗಾಗಿ ಮತ್ತೆ ಮಿಥುನ್ ಸ್ಟ್ರೈಕ್ ಅನ್ನು ಪಡೀತಾ ಇದ್ದಾರೆ. ಕೊನೆಯ ಬಾರಿಗೆ ಎಸರುವಂತಹ ಚೆಂಡು ರಿವರ್ಸ್ ಶಾಟ್ ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ಓಟದ ಪೂರೈಕೆ, ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳಷ್ಟೇ ಬರ್ತಾ ಇದೆ. ಬೈ ರೂಪದಲ್ಲಿ ಓಟಗಳ ಸೇರ್ಪಡೆ ಅನ್ನುವಂತಹ ಸೂಚನೆಗಳ ಮುಖಾಂತರವಾಗಿ ಮುಕ್ತಾಯವನ್ನು ಕಾಣ್ತಾ ಇರುವಂತಹ ಆರಂಭಿಕ ಸೆಷನ್ ನ ಮುಂದೆ 44 ಸಹಾರಾ ಕ್ರಿಕೆಟರ್ಸ್ ದಾಖಲಿಸ್ತಾ ಇದೆ. 45 ಮೊತ್ತವನ್ನು ಮಲ್ನಾಡ್ ಡೇಂಜರಸ್ ಚೇಸ್ ಮಾಡಿಕೊಂಡ್ರೆ ಎರಡನೇ ಜಯವನ್ನು ದಾಖಲಿಸುವಂತ ಅವಕಾಶಗಳು ಲಭಿಸ್ತಾ ಇದೆ.
ಹಲೋ ಹಲೋ ಧನ್ಯವಾದಗಳು. ನಲವತ್ತ ಎರಡು ಐದರ ಮೊತ್ತವನ್ನು ಇದೀಗ ಚೇಸ್ ಮಾಡಬೇಕಾಗ್ತಾ ಇದೆ. ಆ ಹಂತದಲ್ಲಿ ಮತ್ತೆ ಆ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ಮಾಡಿಕೊಳ್ತಾ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಅಫ್ಸಲ್ ಕೊಪ್ಪ ಹಲೋ ಧನ್ಯವಾದಗಳು ಮುದಸಿರ್ ಅವರೇ. ನಲವತ್ತ ಐದರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಆರಂಭಿಕ ಓವರ್ ಸ್ಕೋರ್ ವಿಭಾಗದಲ್ಲಿ ಮಿಥುನ್ ಮೊದಲ ಚೆಂಡು ಬಹಳ ಸುತ್ತಮುತ್ತಿಂದ ಎಸೆತ ಬಾಯ್ಸ್ ಮುಖಾಂತರವಾಗಿ ಓಟದ ಪೂರೈಕೆ ಆಗ್ತಾ ಇದೆ. ಅತಿರಿಕ್ತ ಓಟದ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ನಲವತ್ತೈದರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಸಾರಾ ವಿರುದ್ಧವಾಗಿ ಬಹುಶಃ ಡೇಂಜರಸ್ ಆಟಗಾರರು ಅದ್ಯಾವ ರೀತಿಯಾಗಿ ಮೊತ್ತವನ್ನ ಚೇಸ್ ಮಾಡ್ತಾರೆ ಮೊತ್ತ ವಿಚಾರವನ್ನ ಕಾದು ನೋಡಬೇಕಾಗಿದೆ ಅಷ್ಟೇ. ವ್ಯವಸ್ಥಿತವಾಗಿ ಮೂರು ದಿನಗಳ ಕಾಲ ಹಗಲಿನ ದಾಖಲೆಯ ಒಂದು ಪಂದ್ಯಕೂಟವನ್ನ ಸಹನ ಕ್ರಿಕೆಟ್ ಕ್ಲಬ್ ಅನ್ನೋದೊಂದು ಸಂಸ್ಥೆ ನಡೆಸ್ತಾ ಇದೆ. ಹಿರಿಯ ಆಟಗಾರರು ಯುವ ಆಟಗಾರರು ಎಲ್ಲರ ಒಂದು ಪರಿಶ್ರಮದ ಮೇರೆಗೆ ಈ ಒಂದು ಪಂದ್ಯಕೂಟ ಯಶಸ್ವಿಯಾಗಿ ಸಾಂಗವಾಗಿ ಸಾಗ್ತಾ ಇದೆ. ಮತ್ತೆ ಮಿಥುನ್ ಎರಡನೇ ಬಾರಿ ಈ ಬಾರಿ ಅಷ್ಟೇ ಅಂತ ಚೆಂಡು ಮೊದಲ ಉದಾಹರಣೆ ಕಾಣ್ತಾ ಇದೆ. ಕ್ಲೀನ್ ಬೌಲ್ಡ್ ಔಟ್ ಈ ಬಾರಿ ಕಟ್ಟ ಹಾಕಲು ಪರಿಸರದ ಮಿಥುನ್ ಬಳಸುತ್ತ ಮೃತ್ಯೊಂದು ಹೆಸರುಗಾರಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈಯಕ್ತಿಕವಾಗಿ ಉತ್ತಮ ಹೆಸರುಗಾರ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಕಟ್ಟ ಹಾಕಲು ಪರಿಸರದ ಯುವಕ ಮಿಥುನ್ ಇವಾಗ ಕೂಡ ಕಳೆದ ಪಂದ್ಯದಲ್ಲಿ ತೋರ್ಪಡಿಸಿದ್ದ ಅದೇ ಪ್ರದರ್ಶನವನ್ನ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಸಹಾರ ತಂಡಕ್ಕೆ ಒದಗಿಸಿಕೊಡ್ತಾ ಇದ್ದಾರೆ. ಪ್ರಮುಖ ಆರಂಭಿಕ ಆಘಾತವನ್ನ ಮಲ್ನಾಡ್ ಡೇಂಜರಸ್ ಆಟಗಾರರು ಹುದರಿಯನ್ನ ಕಳ್ಕೊಳ್ತಾ ಇದೆ. ಈ ಪಂದ್ಯ ತರುವಾಯಿ ಮುಂದಿನ ಪಂದ್ಯಕ್ಕಾಗಿ ಎಸ್ ಬಿ ಫ್ರಾನ್ಸ್ ಶಫಾನ್ ಬಾಯ್ಸ್ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಹೊಸ ಬ್ಯಾಟ್ಸ್ಮನ್ ಅಶೋಕ ಮತ್ತೆ ಮಿಥುನ್ ಈ ಬಾರಿ ಎಷ್ಟಂದ ಚೆಂಡು ಎಡಗೋಟದಿಂದ ಹೊರವಾಕಿ ಸಾಕ್ತಾ ಇದೆ. ವೈಡ್ ಅನ್ನುವಂತ ಸೂಚನೆಗಳು ಅಕ್ರಮಿತ ಸೂಚನೆ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಒನ್ ಪ್ಲಸ್ ಒನ್ ಗರಿಷ್ಠ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ಒಂದು ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಧನಾತ್ಮಕ ಅಂಶ ಪ್ಲಸ್ ಪಾಯಿಂಟ್ ಆಗಿ ಕಾಣ್ತಾ ಇದೆ. ಓಟದ ಹೆಚ್ಚುವರಿ ಆಗ್ತಾ ಇದೆ. ಎರಡೋಟದ ಸೇರ್ಪಡೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅನುಭವಿ ಆಟಗಾರರು ಚೇತನ್ ರವರು ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ರಾಘುರ್ ಅವರು ಕೆಲವೊಂದು ಸನ್ನೆಗಳನ್ನು ನೀಡ್ತಾ ಇದ್ದಾರೆ. ಈ ಬಾರಿ ಎಸ್ತಂದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಸ್ಟೈಟ್ ಹಿಡಿದ ಕಲಿಸಿದ್ರು. ಬೌಂಡ್ರಿ ಹಾಕುವ ಸಾಧ್ಯತೆ ಚೇತನ್ ಬೌಂಡ್ರಿ ತಡೆಯುವಂತ ಪ್ರಯತ್ನಗಳು. ನಾಲ್ಕು ಸೇರ್ಪಡೆ ಆಗ್ತಾ ಇದೆ. ಮೊದಲ ಬೌಂಡ್ರಿ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮೊದಲ ಓವರ್ ಮೊದಲ ಬೌಂಡ್ರಿ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ಗೋಪಾಲದ ಹಚ್ಚ ಹಸಿರು ನಡೆದ ಕ್ರೀಡಾಂಗಣದಲ್ಲಿ ಸೂರ್ಯನ ಸುಡು ಬಿಸಿಲಿನ ಒಂದು ತಾಪದ ನಡುವೆ ನಮ್ಮ ಸಹನ ಕ್ರಿಕೆಟ್ ಕ್ಲಬ್ ಅನ್ನುವಂಥದ್ದು ಸಂಸ್ಥೆ ಸಹನ ಟ್ರೋಫಿಯ ಒಂದು ಕ್ರಿಕೆಟ್ ಪಂದ್ಯಾಟವನ್ನ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದೆ. ನಾಳೆಯ ದಿನ ಬಹುಶಃ ನಮ್ಮ ರಾಜ್ಯದ ಕರ್ನಾಟಕ ಟೆನ್ನಿಸ್ ಕ್ರೀಡೆ ವಿದ್ಯಮಾನದ ಬಲಿಷ್ಠ ತಂಡಗಳು ನ್ಯಾಶ್ ಬ್ಯಾಂಗ್ಳೂರು ಫ್ರಾನ್ಸ್ ಬ್ಯಾಂಗ್ಳೂರು ಜೈ ಕರ್ನಾಟಕ ರಿಯಲ್ ಫೈಟರ್ಸ್ ಏಕೆ ಉಡುಪಿ ಅದೇ ರೀತಿ ಬಹಳಷ್ಟು ತಂಡಗಳು ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಲಿದೆ. ಅದಕ್ಕೂ ಮಿಗಿಲಾಗಿ ನಮ್ಮ ಮಲೆನಾಡು ಪರಿಸರದ ಶಿವಮೊಗ್ಗ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಕಣ್ಮಣಿಗಳು ಯುವಕರು ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಪಟುಗಳು ಸದಾ ಕ್ರಿಕೆಟ್ಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಡುವಂತಹ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಕೂಡ ಸಹನ ಕಪ್ನ ಮೊದಲ ದಿನದ ಪಂದ್ಯಾಟದಲ್ಲಿ ಯಶಸ್ವಿಯಾಗಿ ಸಹಕರಿಸ್ತಾ ಇದ್ದಾರೆ. ಇವರಿಗೆ ಹೃದಯ ತುಂಬುವ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಮಿಥುನ್ ಎಸೆದ ಚೆಂಡು ಬಹಳ ಸುತ್ತಮುತ್ತಿಂದ ಎಸೆತ ಲೋವರ್ ಫುಲ್ ಟಾಸ್ ಆರ್ಕೇರ್ ಮಾಡುವಂತಹ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಔಟ್ರೇಜ್ ಆಗ್ತಾ ಇದೆ. ಲಾಗ್ ಬಿಫೋರ್ ದ ವಿಕೆಟ್ ಆಗುವ ಸಾಧ್ಯತೆಗಳು. ಒಂದು ಓಟದ ಹೆಚ್ಚುವರಿ ಬಹುಶಃ ಶಿವ ಟೈರ್ಸ್ ಎಂಡನ್ನ ಬಳಸ್ತಾ ಇದ್ದಾರೆ. ಮಿಥುನ್ ರವರು ಈ ಇತ ತುದಿಯಿಂದ ಶ್ರೀ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರದ ಮುಖ್ಯ ವೇದಿಕೆಯನ್ನ ಬ್ಯಾಟಿಂಗ್ ದಾಂಡಿಗೆತನದಲ್ಲಿ ಕಾಣ್ತಾ ಇದ್ದಾರೆ. ಬಹುಶಃ ಎಲ್ಲ ಒಂದು ಪಂದ್ಯಾಟದ ವೀಕ್ಷಣೆ ನಮ್ಮ ಹಿರಿಯ ಆಟಗಾರ ಗಿರೀಶನ್ ಅವರು ಮುಖ್ಯ ವೇದಿಕೆಯಲ್ಲಿ ಕೂಡ ಪಂದ್ಯಾಟದ ವೀಕ್ಷಣೆ ನಮ್ಮೊಂದಿಗಿದ್ದಾರೆ.
ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಶುದ್ಧ ಮಾಡಿ ಹೊಡೆತಾ ಲೋಗನ್ ಸಿಮರ ಕ್ಯಾಚ್ ಇರಲಿ ಸಿಕ್ಸ್ ಆರೋಟದ ಸೇರ್ಪಡೆ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧ ಮಾಡಿ ಒಂದು ಫುಲ್ ಶಾರ್ಟ್ ಅನ್ನು ದಾಖಲಿಸಿದ್ರು. ಇವಾಗ ಮೊದಲ ಉದರಿ ಆಘಾತವನ್ನು ಕಂಡ್ರು ಕೂಡ ಬಳಿಕ ಕುಮಾರ್ ರವರ ಬಿರುಸಿನ ಸಿಕ್ಸರ್ ಬೌಂಡರಿಗಳು ಇದಿರ ಅಳಿಗಳಿಗೆ ತಲೆಬೇನೆಯನ್ನು ಕೊಡ್ತಾ ಇದೆ. ಒಟ್ಟಾರೆ ಮೊದಲ ಓವರ್ನ ಮುಕ್ತಾಯಕ್ಕೆ 15 ಓಟವನ್ನು ದಾಖಲಿಸ್ತಾ ಇದೆ ಮಲ್ನಾಡ್ ಡೇಂಜರ್ ರೆಡ್ಸ್ ತಂಡ. ಈ ಪಂದ್ಯ ತರುವಾಯಿ ಮುಂದಿನ ಪಂದ್ಯಕ್ಕಾಗಿ ಎಸ್ ಬಿ ಫ್ರಾನ್ಸ್ ವರ್ಸಸ್ ಆರ್ ಕೆ ಸ್ಪೋರ್ಟ್ಸ್ ತೀರ್ಥಹಳ್ಳಿ ವರ್ಸಸ್ ಕೊಪ್ಪ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಟಾಸ್ ಪ್ರಕ್ರಿಯೆಯನ್ನು ಜಯಿಸಿರ್ತಕ್ಕಂಥ ನಮ್ಮ ಹತ್ತಿರದ ತೀರ್ಥಹಳ್ಳಿ ಪರಿಸರದ ಯುವಕರು ಆರ್ ಕೆ ಸ್ಪೋರ್ಟ್ಸ್ ತಂಡ ಎಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್ ಅನ್ನುವಂತ ನಿರ್ಣಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಅದೇ ರೀತಿ ಎಸ್ ಬಿ ಫ್ರೆಂಡ್ಸ್ ಆಟಗಾರರು ದಯವಿಟ್ಟು ದಾಂಡಿಗೆತನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. ಬೌಲರ್ ಭಾರ್ಗವ್ ಒಂದು ಹಂತದಲ್ಲಿ 30 ಸ್ಥಳಗಳ ಮುಂದೆ 45 ಓಟವನ್ನು ದಾಖಲಿಸಬೇಕಾಗಿರತಕ್ಕಂಥ ತಂಡ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ ಇನ್ನೂ ಕೂಡ 30 ಓಟವನ್ನು ದಾಖಲಿಸಬೇಕಾಗಿದೆ. ಭಾರ್ಗವ್ ಎಸೆದ ಚೆಂಡು ವೇಗದ ಎಸೆತ ಎಡಗೂಟದ ಹೊರಬಾಕಿ ಸಾಕ್ತಾ ಇದೆ. ವೈಡ್ ಬಾಲ್ ಸೂಚನೆ ಅಕ್ರಮ ಎಸೆ ಸೂಚನೆಗಳು ಒಂದೊಳ್ಳೆ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 16 ಒಂದೊಳ್ಳೆ ಈ ಟೂರ್ನಿಮೆಂಟಿನ ಮುಖ್ಯ ವೇದಿಕೆಯ ಎಡಭಾಗದಲ್ಲಿ ಗೋಚರಿಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಯ ರಾಘು ಗೌಡ ಸರ್ರವರ ಬ್ಯಾನರ್ಗೆ ನೇರವಾಗಿ ಸಿಕ್ಸ್ ಅನ್ನು ದಾಖಲಿಸುವಂತ ಯಾವುದೇ ಆಟಗಾರರಿಗೂ ಕೂಡ 1000 ರೂಪಾಯಿ ಬಹುಶಃ ಈ ಮ್ಯಾಚ್ ನಲ್ಲಿ ಆ ಬ್ಯಾನರ್ಗೆ ನೇರವಾಗಿ ಸಿಕ್ಸ್ ಅನ್ನು ದಾಖಲಿಸುವಂತ ಆಟಗಾರರಿಗೆ 1000 ರೂಪಾಯಿ ಒಂದು ಬಹುಮಾನ ಇದೆ ಅನ್ನೋದಾಗಿ ನಮ್ಮ ಸಂಘಟಕರು ತಿಳಿಸ್ತಾ ಇದ್ದಾರೆ. ಸುಂದರತೆ ಚೆಂಡು ಬಹಳ ಶುತ್ತ ಮಾಡುತ್ತಿದೆ ಸರ್. ಆ ಕಾಂಪೌಂಡ್ ಗಾಗಿ ರಾಘು ಬಹಳಷ್ಟು ಬಲವಾದ ಮನವಿಯನ್ನು ಮಾಡ್ತಾ ಇದೆ. ಒಂದಿಷ್ಟು ಮನವಿಗಳು ಬರ್ತಾ ಇದೆ, ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಬಹಳ ಶುದ್ಧ ಮರುತಿ ಒಂದು ಎಸ್ಗಾರಿಕೆ ಭಾರ್ಗವ್ ಮಾಡ್ತಾ ಇದ್ದಾರೆ. ಆರಂಭಿಕ ಓವರ್ ನಲ್ಲಿ ಯುವ ಪ್ರತಿಭೆ ಮಿಥುನ್ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ನೀಡಿದ್ರು ಕೂಡ ಡೇಂಜರಸ್ ಆಟಗಾರನ ಒಂದು ಹುತರನ್ನ ಪಡ್ಕೊಂಡ್ರು. ಆ ಬಳಿಕ ಸ್ವಲ್ಪ ಮಟ್ಟಿಗೆ ಸಿಕ್ಸರ್ ಬೌಂಡ್ರಿಗಳನ್ನ ಕುಮಾರ್ ದಾಖಲಿಸಿದ್ರು. ಬಹುಶಃ ರೋಚಕತೆಯ ಪಂದ್ಯ, ವಿಜಯಲಕ್ಷ್ಮಿ ಚಂಚಲ ಜಯದ ಅವಕಾಶ 50-50. ಯಾವುದೇ ಹಂತದಲ್ಲೂ ಕೂಡ ಪಂದ್ಯ ತಿರುವನ್ನು ಕಾಣುವ ಲಕ್ಷಣಗಳಿವೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನಗಳು ಮಿಡೋನ ಭಾಗದಲ್ಲಿ ಸಾಕ್ತಾ ಇದೆ. ಒಂದೋಟದ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 17. ಬಹುಶಃ ಒಂದು ಪಂದ್ಯದಲ್ಲಿ ನಮ್ಮೊಂದು ಅಂಕಿಅಂಶ ತಜ್ಞರಾಗಿ ನಮ್ಮ ಸ್ಥಳೀಯ ಪರಿಸರದ ಮುರುಳಿ ಸರ್ ನಮ್ಮೊಂದಿಗಿದ್ರೆ ನಮ್ಮ ಎಂ ಸ್ಪೋರ್ಟ್ಸ್ ನೇರ ಪ್ರಸಾರದ ಮಾಲೀಕರಾಗಿರ್ತಕ್ಕಂಥ ಸಚಿನ್ ಮಹಾದೇವ್ ಜೈ ಕರ್ನಾಟಕ ತಂಡದ ಪ್ರಮುಖ ಆಲ್ರೌಂಡರ್ ಆಟಗಾರರು ಇವರು ಕೂಡ ಅಂಕಿಅಂಶ ತಜ್ಞರಾಗಿ ನಮ್ಮೊಂದಿಗೆ ಇವತ್ತಿನ ದಿನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಪೋರ್ಟ್ ಮಾಡುವ ಪ್ರಯತ್ನ ತನ್ಮೂಲಕ ರಕ್ಷಕ ಸಿಮರ ಕ್ಯಾಚ್ನಲ್ಲಿ ಬಹಳ ಶುದ್ಧ ಮೃತ್ಯುತ್ತ ರಾಘು ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಚೇತು ಸುಲಭದೊಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕೆಳಕಾಲ ಗಾಳಿಯಲ್ಲಿ ಚಲಿಸಿದ ಚೆಂಡು ಚೇತುರ ಸುರಕ್ಷಿತ ಹಸ್ತದಲ್ಲಿ ಬಂದಿ ಆಗ್ತಾ ಇದೆ. ಬಹುಶಃ ಎರಡನೇ ಉದ್ದರನ್ನ ಕಳ್ಕೊಳ್ತಾ ಇದೆ ಮಲ್ನಾಡ್ ಡೇಂಜರಸ್ ತಂಡ. 17-2 ಸಿಕ್ಸರ್ ಬೌಂಡರಿ ದಾಖಲಿಸಿದ ಆಟಗಾರ ಕುಮಾರ್ ಇವಾಗ ಪಂದ್ಯದ ವೀಕ್ಷಣೆಗೆ ಮರಳುತ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಒಂದು ಅಂಕಣದಲ್ಲಿ ಪ್ರತಿ ವರ್ಷವೂ ಕೂಡ ಕೆಲವೊಂದು ಸಂಘಟನೆಗಳು ಬಹಳಷ್ಟು ವ್ಯವಸ್ಥಿತವಾಗಿ ರಾಜ್ಯ ಮಟ್ಟದ ಲಕ್ಷ ರೂಪಾಯಿಯ ಒಂದು ಪಂದ್ಯಾಟವನ್ನು ನಡೆಸ್ತಾರೆ. ಬಹುಶಃ ಇನ್ನೂ ಕೂಡ ನಮ್ಮ ಶಿವಮೊಗ್ಗ ಪರಿಸರದಲ್ಲಿ ಗಮನಿಸಿದ್ರೆ ಗ್ರೀನ್ ಪಾರ್ಕ್ ನಲ್ಲಿ, ಅದೇ ರೀತಿ ಇನ್ನೂ ಸಾಕಷ್ಟು ಕ್ರೀಡಾಂಗಣದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಬಹಳಷ್ಟು ಅತಿಥಿ ಗಣ್ಯರ ಒಂದು ಸಹಕಾರದೊಂದಿಗೆ ಹಗಲು ಮತ್ತು ರಾತ್ರಿಯ ಸಾಕಷ್ಟು ವ್ಯವಸ್ಥಿತ ಪಂದ್ಯಾಟವನ್ನು ನಡೆಸಿದ್ದಾರೆ. ಆ ಪೈಕಿ ಇವತ್ತಿನ ದಿನ ಹಗಲಿನ ಪಂದ್ಯಾಟವನ್ನು ನಮ್ಮ ಸಹನಾ ಕ್ರಿಕೆಟ್ ಕ್ಲಬ್ ಅನ್ನುವಂಥ ಒಂದು ಸಂಸ್ಥೆ ಬಹಳಷ್ಟು ಯಶಸ್ವಿಯಾಗಿ ನಡೆಸ್ತಾ ಇದೆ. ಸಾಕಷ್ಟು ವ್ಯವಸ್ಥಿತ ಸಮವಸ್ತ್ರದೊಂದಿಗೆ ಕ್ರಿಕೆಟ್ ಪಂದ್ಯಕೂಟಗಳು ಸಾಕ್ತಾ ಇದೆ. ನಡುವೆ ಲೋವರ್ ಎಸೆತ ಯಾಕೆ ಮಾಡೋ ಪ್ರಯತ್ನ, ಮತ್ತೆ ಚೇತನ್ ರನ್ ಔಟ್ ಅವಕಾಶಗಳು ಒಂದೋಟದ ಪೂರೈಕೆ ಆಗ್ತಾ ಇದೆ. ಬ್ಯಾಟ್ಸ್ಮನ್ ನೇಮ್ ಸಚಿನ್ ಒಂದೋಟದ ಹೆಚ್ಚುವರಿ. ತಡ ಮೊತ್ತ 18.
ಮೊತ್ತ 18 ಓಟಗಳು ಬಹುಶಃ ಇವತ್ತಿನ ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡ್ಯಾನ್ಸಿಂಗ್ ಅಂಪೈರ್ ಆಗಿ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದು ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿದ್ರೆ ಅದು ಮದನ್ ಮಡಿಕೇರಿ ಬಹುಶಃ ಆ ರೀತಿಯ ಒಂದು ನಿರ್ಣಾಯಕರನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಟೆನ್ನಿಸ್ ಕ್ರೀಡೆ ವಿದ್ಯಮಾನಕ್ಕೆ ಪರಿಚಯಿಸಿದಂತಹ ಒಂದು ಸಂಸ್ಥೆ ನಮ್ಮ ಸಚಿನ್ ಮಹಾದೇವರವರ ಎಂ ಸ್ಪೋರ್ಟ್ಸ್ ಅನ್ನುವಂತ ಒಂದು ಸಂಸ್ಥೆ. ನೇರ ಪ್ರಸಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೀಕ್ಷಕ ವೀಣೆಗೆ ಕೂಡ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದೇ ಸಚಿನ್ ಮಹಾದೇವರವರ ಎಂ ಸ್ಪೋರ್ಟ್ಸ್ ಸಂಸ್ಥೆ. ಹಾಗಾಗಿ ವೈಯಕ್ತಿಕವಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಕೂಡ ಈ ಹಂತದಲ್ಲಿ ನಮ್ಮ ಸಹನಾ ಕ್ರಿಕೆಟ್ ಕ್ಲಬ್ನ ವೇದಿಕೆಯ ಮುಖಾಂತರವಾಗಿ ಅಭಿನಂದನೆ ಕೃತಜ್ಞತೆಯನ್ನ ಸಮರ್ಪಿಸ್ತಾ ಇದ್ದಾನೆ. ಎರಡು ಓವರ್ಗಳ ಮುಕ್ತಾಯವನ್ನ ಕಾಣ್ತಾ ಇದೆ. ತನ್ನ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡು ಪ್ರಮುಖ ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದ್ದಾರೆ. ಅಂತಿಮ ಜಯಕ್ಕಾಗಿ ಇನ್ನು ಕೂಡ 18 ಎಸೆತಗಳ ಮುಂದೆ 26ರ ಅವಶ್ಯಕತೆ. 18-26 ಒಂದು ಹಂತದಲ್ಲಿ 30-45 ಆ ಬಳಿಕ 24-30ರ ಅವಶ್ಯಕತೆ. ಇವಾಗ 18-26ರ ಅವಶ್ಯಕತೆ. ಹೊಸ ಬೌಲರ್ ಬೌಲರ್ ನೇಮ್ ಸುಮಂತ. ಹೊಸ ಬೌಲರ್ ಸುಮಂತ, ಯುವ ಪ್ರತಿಭೆ. ಮಿಥುನ್ ರವರ ಸಹಪಾಠಿ. ಮಿಥುನ್ ಜೊತೆಗೂಡಿ ಸಾಕಷ್ಟು ಪಂದ್ಯಾಟಗಳಲ್ಲಿ ಆಡಿ ತಂಡಕ್ಕೆ ಬಹಳಷ್ಟು ಜಯವನ್ನ ಒದಗಿಸಿ ಕೊಟ್ಟಿರ್ತಕ್ಕಂಥ ಆಟಗಾರರು. ಆಲ್ರೌಂಡರ್, ಆಟವನ್ನು ಆಡಬಲ್ಲಂತ ಯುವ ಪ್ರತಿಭೆ. ಒಂದೆಡೆ ಸುಮಂತ್, ಸ್ಟ್ರೈಕ್ ವಿಭಾಗದಲ್ಲಿ ಸಚಿನ, ಲೆಫ್ಟಿ ದಾಂಡಿಗ, ಎಡಗೈ ಆಟಗಾರ. ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂತಹ ಒಂದು ಹೊಡೆತಗಳು ದಾಖಲಿಸಬೇಕಾಗಿದೆ. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಬಹುಶಃ ಎಡಗೈ ಆಟಗಾರ ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಲಾಂಗ್ ಆನ್ ವಿಭಾಗದಲ್ಲಿ ಪರ್ಫೆಕ್ಟ್ ಹೊಡೆತ, ಗಾಳಿಯ ಲಾಭವನ್ನು ಪಡೆಯುವಂತಹ ಒಂದು ಹೊಡೆತವನ್ನು ದಾಖಲಿಸಿದ್ರೆ ಖಂಡಿತವಾಗಲು ಸಿಕ್ಸರ್ ಬೌಂಡರ್ ಅನ್ನ ಡೇಂಜರಸ್ ಮಲ್ನಾಟ್ ದಾಂಡಿಗ ದಾಖಲಿಸಬಹುದಾಗಿದೆ. ಬಹುಶಃ ಅದಕ್ಕೆ ಇಲ್ಲಿ ಅವಕಾಶವನ್ನ ಎಸ್ತಗಾರರು ನೀಡ್ತಾರೆ ಎಂಬುದನ್ನು ಕಾದಿ ನೋಡಬೇಕಾಗಿದೆ. ಸುಂದರತೆಯ ಚೆಂಡು ಆಫ್ಸ್ಟಾಪ್ ವಿಭಾಗದಲ್ಲಿ ಆರ್ಕೇರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಚೇತು ಕ್ಷೇತ್ರಕ್ಷಣ ವಿಭಾಗದಲ್ಲಿದ್ದಾರೆ. ಕೇವಲ ಒಂದೋಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟದ ಹೆಚ್ಚುವರಿ ಮುಖಾಂತರವಾಗಿ ತನ್ನ ಮೊತ್ತ 20 ತಲುಪ್ತಾ ಇದೆ. 20 ರನ್ಸ್ ಜಯಕ್ಕಾಗಿ ಇನ್ನು ಕೂಡ 25ರ ಅವಶ್ಯಕತೆ. ದಯವಿಟ್ಟು ಅಲ್ಲಿ ಸಂಘಟಕರು ಗಮನಿಸಿಕೊಳ್ಬೇಕು, ಆರ್ಗನೈಸರ್ಸ್ ಕನ್ವೀನಿಯರ್ಸ್ ಗಮನಿಸಿಕೊಳ್ಬೇಕು. ಪಂದ್ಯಾಟ ನಡೀತಾ ಇದೆ, ಲೈವ್ ಇದೆ. ಯಾರು ಕೂಡ ಅಲ್ಲಿ ಮಕ್ಕಳು ಸೀಮಾನಕ್ಕೆ ಒಳಭಾಗದಲ್ಲಿ ಯಾರೇ ಇದ್ರು ಕೂಡ ದಯವಿಟ್ಟು ಅಲ್ಲಿಂದ ತೆರವು ಪಡಬೇಕು. ಯಾಕೆಂತಂದ್ರೆ ನೇರ ಪ್ರಸಾರದ ಇಡೀ ವಿಶ್ವದಾದ್ಯಂತ ಇಲ್ಲಿನ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 20,000 ಅಧಿಕ ಮಂದಿ ಒಂದು ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನೇರ ಪ್ರಸಾರದಲ್ಲಿ ಗಮನಿಸಿಕೊಳ್ಬೇಕು. ನಮ್ಮ ಗೋಪಾಲದ ಕ್ರೀಡಾಂಗಣದಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕ್ರೀಡಾಕೂಟ ನಮ್ಮ ಸಂಘಟಕರು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ಯಶಸ್ಸಾಗಲಿ ಅನ್ನುವಂಥ ಒಂದು ಶುಭ ನುಡಿಯನ್ನು ಕೂಡ ಈ ವೇದಿಕೆ ಮುಖಾಂತರವಾಗಿ ನಾನು ಹಾರೈಸ್ತಾ ಇದ್ದೇನೆ. ಬಹಳಷ್ಟು ಒಳ್ಳೆಯ ಒಂದು ಉದ್ದೇಶದಿಂದ ಈ ಒಂದು ಟೂರ್ನಿಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ ಹಿರಿಯ ಆಟಗಾರರು. ಅಲ್ಲಿ ಪಂದ್ಯವನ್ನು ಆರಂಭಿಸಬೇಕು ಸಹರ ಆಟಗಾರರು. ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಬೇಕು. ಮತ್ತೆ ಸುಮಂತ್ ಮೂರನೇ ಬಾರಿ ಶಾರ್ಟ್ ಆಗಿ ಬೀಳ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಂಪ್ ಸ್ವಲ್ಪ ಮಟ್ಟಿಗೆ ಹೊರ ತಿರುವನ್ನ ಪಡ್ಕೊಳ್ತಾ ಇದೆ. ವೈಟ್ ಬಾಲ್ ಸೂಚನೆ, ಅಕ್ರಮಸ್ಥ ಸೂಚನೆ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ನನ್ನ ಮೊತ್ತ 21 ರನ್. ಇಪ್ಪತ್ತ ನಾಲ್ಕರ ಅವಶ್ಯಕತೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ, ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ನನ್ನ ಮೊತ್ತ 22 ತಲುಪ್ತಾ ಇದೆ. 22 ರನ್ಸ್. ಪಂದ್ಯ ತರುವಾಯ್ ತೀರ್ಥಹಳ್ಳಿ ವರ್ಸಸ್ ಕೋಪ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಪಂದ್ಯ ಮುಕ್ತಾಯ ಕಂಡ ಹಾಗೆ ಶೀಘ್ರಗತಿಯಲ್ಲಿ ಅಂಕಣಕ್ಕೆ ತೀರ್ಥಹಳ್ಳಿ ಆಟಗಾರರು. ಟಾಸ್ ಪ್ರಕ್ರಿಯೆ ಜಯಿಸಿದ್ದೀರಾ, ಎಲೆಕ್ಟೆಡ್ ಟು ಬಾಲ್ ಫಸ್ಟ್ ನೀಡಿದ್ದೀರಾ, ದಯವಿಟ್ಟು ಸಾಕಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಎಸ್ಬಿ ಫ್ರಾನ್ಸ್ ದಾಂಡಿಗೆ ತನಕದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಎಷ್ಟಂತ ಚೆಂಡು ತನ್ನ ಮೂಲಕ ಬೇಕ್ 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 ಸಿಕ್ಸರ್ ಈ ಬಾರಿ
ಬಹಳಷ್ಟು ಮರ್ತಿಯೊಂದು ಸಿಕ್ಸ್ ಕಳಿಸಿದ್ರು ಮಿಡ್ ವಿಕೆಟ್ ಸಿಮಾರ ಕ್ಯಾಚ್ನಲ್ಲಿ ಲೆಫ್ಟಿ ದಾಂಡಿಗ ಬಹುಶಃ ತಂಡಕ್ಕೆ ಜಯವನ್ನು ಒದಗಿಸುವಂತ ಒಂದು ಹಂತದಲ್ಲಿ ಮಾಧ್ಯಮ ಸ್ಥರದಲ್ಲಿ ಬಹಳಷ್ಟು ಮರ್ತಿ ಒಂದು ಹೊಡೆತವನ್ನು ದಾಖಲಿಸಿದ್ರು. ಸಿಕ್ಸರ್ ಸೇರ್ಪಡೆ ಆಗ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ 28 ತಲುಪ್ತಾ ಇದೆ. ವ್ಯವಸ್ಥಿತವಾಗಿ ಮೂರು ದಿನಗಳ ಕಾಲ ವ್ಯವಸ್ಥಿತ ಪಂದ್ಯಕೂಟದಲ್ಲಿ ಬಾಲ್ ಬಾಯ್ಸ್ ಕಾರ್ಯವನ್ನು ನಿರ್ವಹಿಸುವಂತ ಎಲ್ಲ ನಮ್ಮ ಕ್ರೀಡಾ ಅಭಿಮಾನಿಗಳು ಕ್ರೀಡಾಪಟುಗಳಿಗೆ ಅಭಿನಂದಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಯಾವುದೇ ಕ್ರೀಡಾಪಟುಗಳಿದ್ದರೆ ಕೂಡ ದಯವಿಟ್ಟು ಚೆಂಡನ್ನು ಹಿಂದಿರುಗಿಸಿ ಕೊಡಬೇಕು, ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಗೆ ಸಹಕರಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಎಸೆತ ಚೆಂಡು ಬಹಳ ಶುತ್ತ ಮರದಿಂದ ಎಸೆತ. ಆಪ್ಷನ್ ವಿಭಾಗದಲ್ಲಿ ಓಟಗಳ ಅವಕಾಶಗಳು ಬರ್ತಾ ಇಲ್ಲ, ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಈ ರೀತಿಯ ಚುಕ್ಕಿಯ ಒಂದು ಎಸೆತಗಳ ಅವಶ್ಯಕತೆ ಇದೆ ಸಹರ ತಂಡಕ್ಕೆ. ಪ್ರಮುಖ ಬಹಳಷ್ಟು ಹಿರಿಯ ಆಟಗಾರರು ಚೇತನ್, ರಾಘು, ಈ ರೀತಿಯ ಬಹಳಷ್ಟು ಪ್ರಮುಖ ಆಟಗಾರನ ಬಳಸಿಕೊಂಡು ಆಡ್ತಾ ಇದೆ ಸಹರ ತಂಡ. ಸುಂದರತೆ ಚೆಂಡು ಓವರ್ ಮುಕ್ತಾಯವಾಗ್ತಾ ಇದೆ. ಒಟ್ಟಾರೆ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3, ತಂಡದ ಮೊತ್ತ 28 ಓಟಗಳು. ಅಂತಿಮ 12 ಇನ್ನು ಕೂಡ ಜಯಕ್ಕಾಗಿ 17 ಅವಶ್ಯಕತೆ. 12-17 12-17 ರನ್ಸ್ ರಿಕ್ವೈರ್. ಬಹುಶಃ 3 ದಿನಗಳ ಕಾಲ ನಡೀತಾ ಇರತಕ್ಕಂಥ ಪಂದ್ಯಕೂಟಕ್ಕೆ ದೂರದ ಬೆಂಗಳೂರು ಪರಿಸರದ ಕೆಸಿ ಅಂಗೀಕೃತ ನಿರ್ಣಾಯಕರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಲೆದರ್ ಬಾಲ್ ಮತ್ತು ಟೆನ್ನಿಸ್ ಬಾಲ್ ಪಂದ್ಯಕೂಟಗಳಲ್ಲಿ ಸಾಕಷ್ಟು ಬಾರಿ ಪಂದ್ಯಾಟವನ್ನು ಆಡಿ ಸಾಕಷ್ಟು ಪ್ರಶಸ್ತಿಯನ್ನ ವೈಯಕ್ತಿಕವಾಗಿ ಗಿಟ್ಟಿಸಿಕೊಂಡು ಹಾಗೂ ಬಹಳಷ್ಟು ಪಂದ್ಯಾಟದಲ್ಲಿ ವೀಕ್ಷಕ ವಿವರಣೆಯನ್ನು ಮಾಡಿರ್ತಕ್ಕಂಥ ನಿರ್ಣಾಯಕರಿದ್ದಾರೆ. ಹಾಗೆಯೇ 3 ನಿರ್ಣಾಯಕರು ಕೂಡ ಇವತ್ತಿನ ದಿನ ನಮ್ಮ ಸಹನ ಕ್ರಿಕೆಟ್ ಕ್ಲಬ್ ಪಂದ್ಯಕೂಟದ ನಿರ್ಣಾಯಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಘವೇಂದ್ರ ಪ್ರಭು, ಅದೇ ರೀತಿ ನಾಗರಾಜ್, ಹಾಗೆ ಯೋಗ ನರಸಿಂಹ, ಈ ರೀತಿಯಾಗಿ 3 ನಿರ್ಣಾಯಕರು ನಿರ್ಣಾಯಕರ ಪೀಠವನ್ನು ಹೊತ್ತು ನಮ್ಮ ಕ್ರಿಕೆಟ್ ಪಂದ್ಯಕೂಟವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಚೆಂದ ಕಾಣಿಸಿಕೊಡ್ತಾ ಇದ್ದಾರೆ. ಇವರಿಗೆ ಅಭಿನಂದನೆಯನ್ನು ಕೂಡ ಈ ಹಂತದಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಎಂ ಸ್ಪೋರ್ಟ್ಸ್ನ ಕ್ಯಾಮರಾಮ್ಯಾನ್ಗಳು ಸುಟ್ಟು ಬಿಸಿಲಿನ ತಾಪವನ್ನು ಕೂಡ ಲೆಕ್ಕಿಸಿಕೊಳ್ಳದೆ ಛಾಯಾಗ್ರಾಹಕರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಕೂಡ ಅಭಿನಂದನೆಗಳು. ಇವರ ಸಂದ ಚೆಂಡು ಬಹಳಷ್ಟು ಮರುತ್ತ ಓವರ್ಕ್ಷಕ ಸುಮಾರು ಕ್ಯಾಚ್ನಲ್ಲಿ ಸಾಕ್ತಾ ಇದೆ. 4 ರನ್ಸ್ ಸೇರ್ಪಡೆ, ಬೌಂಡ್ರಿ ಬೌಂಡರಿ ಅಟ್ಟಿಸುವಂತ ಪ್ರಯತ್ನವನ್ನ ಮಿಥುನ್ ಮಾಡಿದ್ರು. ಕೊನೆಯ ನಡುವಿಕೆ ಆಗ್ತಾ ಇದೆ. 4 ಓಟಗಳು ಬರ್ತಾ ಇದೆ. ಬೌಂಡರಿಯ ಮುಖಾಂತರವಾಗಿ ತಂಡ ಮೊತ್ತ 32 ತಲುಪ್ತಾ ಇದೆ. 32 ರನ್ಸ್. ಈ ಬೌಂಡರಿಯ ಮುಖಾಂತರವಾಗಿ ತಂಡ ಮೊತ್ತ 32 ತಲುಪ್ತಾ ಇದೆ. ಜಯಕ್ಕಾಗಿ 13 ಓಟದ ಅವಶ್ಯಕತೆ. ಒಂದು ಹಂತದಲ್ಲಿ ಪಂದ್ಯವನ್ನು ಕಳ್ಕೊಳ್ಳುವಂತಹ ಹಂತದಲ್ಲಿ ಇದ್ದಂತಹ ಮಲ್ನಾಡ್ ಡೇಂಜರಸ್ ತಂಡ ಇವಾಗ ಪಂದ್ಯವನ್ನು ಜಯಿಸುವಂತ ಒಂದು ಹಂತದಲ್ಲಿ ಕಾಣ್ತಾ ಇದೆ. ಭಾರ್ಗವ್ಯಸದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಟ್ರೈಟ್ ಇಟ್ಟು ದಾಖಲಿಸಿದ ಬೌಲರ್ಸ್ ಬ್ಯಾಕ್ ಡ್ರೈವ್ ಮಾಡಿದ್ರು. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಎರಡನೇ ಓಟದ ಪ್ರಯತ್ನಗಳು, ರನೌಟ್ ಆಗಿ ಮನವಿ ಕೂಡ. ಎರಡು ಓಟದ ಸೇರ್ಪಡೆ, ಅಪಾಯಕಾರಿ ಓಟದ ಪೂರೈಕೆ ಆಗ್ತಾ ಇದೆ. 2 ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 34 ತಲುಪ್ತಾ ಇದೆ. ಸಹರ ಕ್ರಿಕೆಟರ್ಸ್ಗಳ ವಿರುದ್ಧವಾಗಿ 45 ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇರತಕ್ಕಂಥ ತಂಡ ಅಂತಿಮ 10-11 ಓಟವನ್ನ ದಾಖಲಿಸಬೇಕಾಗಿದೆ. ಬೆರೋಸಿನ ಹೊಡೆತ, ಅದರ ಮೂಲಕ ಕೆಳಗಡೆ ಗಾಳಿಯಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳು. ಎಸ್ ಬ್ಯಾಕ್ ರನ್ನಿಂಗ್ ಬಹಳಷ್ಟು ಮರ್ತಿ ಒಂದು ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಮುಖ ಹೌದಾರಿಯನ್ನ ಕಳ್ಕೊಳ್ತಾ ಇದೆ. ಅಶ್ವಥ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಅಶೋಕ್ ಹೌದಾರಿ ಆಘಾತವನ್ನ ಕಾಣ್ತಾ ಇದೆ. 34 ಪ್ರಮುಖ 3 ಹುದ್ದಾರಿಗಳನ್ನ ಕಳ್ಕೊಳ್ತಾ ಇದೆ. ಅಂತಿಮ 9-11 ಅವಶ್ಯಕತೆ. ಲಾಸ್ಟ್ 9 ball 11 ರನ್ಸ್ ರಿಕ್ವೈರ್. ಹಂತ ಹಂತವಾಗಿ ಸಮಯ ಸರಿತಾ ಇದ್ದ ಹಾಗೆ
ಪಂದ್ಯದಿಂದ ಪಂದ್ಯಗಳು ಕೂಡ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಕೆಲವೊಂದು ಹಂತದಲ್ಲಿ ವಾತಾವರಣ ಕೂಡ ಬದಲಾಗ್ತಾ ಇದೆ. ಬಹುಶಃ ಈಗಿನ ಒಂದು ವಾತಾವರಣ ಗಮನಿಸಿದ್ರೆ ಇವತ್ತಿನ ಎಲ್ಲ ಪಂದ್ಯಗಳು ಕೂಡ ಇದೇ ರೀತಿ ಒಂದು ವಾತಾವರಣದಲ್ಲಿ ಜರುಗಿದ್ರೆ ಬಹುಶಃ ಆಟಗಾರರಿಗೆ ಕೂಡ ಸಾಕಷ್ಟು ಉತ್ತಮ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಹೊಸ ಬ್ಯಾಟ್ಸ್ಮನ್ ಪ್ರತಾಪ, 9 balls, 11 runs required. ಇತ್ತ ಶ್ರೀ ಶಾರದಾ ದೇವಿ ಅಂದರ ವಿಕಾಸ ಕೇಂದ್ರದ ವೇದಿಕೆಯ ತುತ್ತ ತುದಿಯಿಂದ ಬಳಸ್ತಾ ಇದ್ದಾರೆ ಗೌರವ್ ಭಾರ್ಗವ್. ಸುಂದರತೆ ಚೆಂಡು ಸ್ವಲ್ಪ ಮಂಡಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಲೆಗ್ಲಾಸ್ ಮಾಡುವಂತ ಒಂದು ಪ್ರಯತ್ನಗಳು 30 meters ಪೂರೈಕೆ ಮಾಡಿದ್ರು. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ, ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ತಡ ಮೊತ್ತ 35 ತಲುಪ್ತಾ ಇದೆ. 35 runs. ಬಹಳಷ್ಟು ಕುತೂಹಲಕಾರಿ ಪಂದ್ಯ, ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಬಹುಶಃ ಪಂದ್ಯವನ್ನ ಗೆಲ್ಲಲೇಬೇಕಾಗಿರ್ತಕ್ಕಂತ ಎರಡು ತಂಡಗಳು, ಬಹುಶಃ ವಿಜಯಲಕ್ಷ್ಮಿ ಚಾಂಚಲ, ಯಾವುದೇ ಹಂತದಲ್ಲೂ ಕೂಡ ಪಂದ್ಯದ ದಿಕ್ಕು ಬದಲಾಗುವ ಸಾಧ್ಯತೆ ಇದೆ. ಪಂದ್ಯ ಶೀಘ್ರಗತಿಯಲ್ಲಿ ಮುಂದುವರಿಕೆಯನ್ನು ಕಾಣಬೇಕು. ಸಹಾರ ಆಟಗಾರರು ಗಮನಿಸಿಕೊಳ್ಬೇಕು. ದಯವಿಟ್ಟು ಈ ಪಂದ್ಯದ ಯಶಸ್ಸಿಗೆ ಬಹಳಷ್ಟು ಮಂದಿ ನೀವು ಸಹಕರಿಸಿದ್ದೀರಾ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಾಗ್ತಾ ಇದೆ. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಆರಂಭಿಸಿ ಅನ್ನೋದಕ್ಕೆ ಕೇಳ್ತೇವೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಮಿಡಾನ್ ವಿಭಾಗದಲ್ಲಿ ಒಂದೋಟದ ಪೂರೈಕೆಯನ್ನು ಮಾಡಿದ್ರು, ಒಂದೋಟದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 36 ತಲುಪ್ತಾ ಇದೆ. 36 runs. 4th over ಕೊನೆಯ ಎಸೆತ. ಏಳೆಸೆತ 9 ಅವಶ್ಯಕತೆ. 7-9. ಭಾರ್ಗವ್ ಎಸೆದ ಚೆಂಡು, ಸ್ಟ್ರೈಕ್ ರೊಟೇಟ್ ಮಾಡುವಂತ ಪ್ರಯತ್ನಗಳು, ಉದಾರಿ ಆಘಾತವನ್ನ ಕಾಣ್ತಾ ಇದೆ. ರನೌಟ್ ತೀರ್ಪುಗಳು ಬರ್ತಾ ಇದೆ. ಬಹುಶಃ ಅದ್ಯಾವ ಉದಾರಿಯನ್ನ ಕಳ್ಕೊಳ್ತಾ ಇದೆ ಎಂಬುದನ್ನ ನಾವು ನೋಡಬೇಕಾಗಿದೆ. ನಿರ್ಣಾಯಕರು ಸ್ವಲ್ಪ ಮಟ್ಟಿಗೆ ಸಮಾಲೋಚನೆಯನ್ನು ಮಾಡಬೇಕಾಗಿದೆ. ಆ ರೀತಿಯ ಒಂದು ಹಂತವು ಕೂಡ ಕ್ರೂಷಿಯಲ್ ಸಿಚುವೇಶನ್ ಕ್ರಿಯೇಟಿವ್ ಆಗಿದೆ. ಬಹುಶಃ ಅದ್ಯಾವ ರೀತಿಯ ತೀರ್ಪು ನೋಡಬೇಕಾಗಿದೆ. ಪ್ರತಾಪ್ ರವರ ಇನ್ನಿಂಗ್ಸ್ ಮುಕ್ತಾಯವಾಗ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಅಂತಿಮ 6 runs. 9 ಅವಶ್ಯಕತೆ. ರಘು 6-9. ರಘು ಬ್ಯಾಟ್ಸ್ಮನ್ ಬೇಗ ಬನ್ನಿ. ಚೇತು, ಸಂಜು ಬಾಪ ಬೇಗ ಓಡ್ಬ ಓಡ್ಬ ಸರ್. ರಘು ಬೇಗ ನಡೆಸಿ. ರಘು ಅವರೇ, ಸಮಯದ ಅಭಾವ ಇರುವುದರಿಂದಲೇ ನಿಮಗೆ 6 ಓವರ್ಗಳ ಪಂದ್ಯಾಟವನ್ನು ನಾವು 5 ಓವರ್ಗಳ ಪಂದ್ಯಾಟವನ್ನು ಆಡಿಸಿದ್ದೀವಿ. ಬಹುಶಃ ಇದೇ ರೀತಿಯಾಗಿ ಸಮಯ ಮತ್ತೆ ಕೈ ಮೀರಿದ್ರೆ 5 ರಿಂದ ನೇರ 4 ಓವರ್ಗಳ ಪಂದ್ಯಾಟವನ್ನು ನಾವು ಆಡಿಸ್ತೇವೆ. ಯಾಕೆಂತ ಹೇಳಿದ್ರೆ ಮಳೆ ಬಂದರೆ ಬಹುಶಃ ಬಹಳಷ್ಟು ಸಮಸ್ಯೆಗೆ ಒಳಗಾಗ್ತದೆ. ಅದು ಬರದಿರಲಿ, ಬಹುಶಃ ಈ ಒಂದು ಟೂರ್ನಮೆಂಟ್ 3 ದಿನಗಳ ಕಾಲ ಮುಗಿಯುವವರೆಗೆ ಮಳೆ ಬರದಿರಲಿ ಅನ್ನುವಂಥ ಒಂದು ಆಶಯ ನಮ್ಮದಾಗಿದೆ. ಅದಾದ ಬಳಿಕ ಬೇಕಾದ್ರೆ ಮಳೆರಾಯ ಆತನ ಕೃಪೆಯನ್ನು ತೋರಲಿ ಅನ್ನುವಂಥ ಒಂದು ಆಶಯ ಕೂಡ ನಮ್ಮದಾಗಿದೆ. ಹಾಗಾಗಿ ಆಟಗಾರರು ಸಹಕರಿಸಬೇಕು. ಬಹುಶಃ ಓವರ್ ಕಡಿತದ ಕಾರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಾಕಷ್ಟು ವಿಭಾಗಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ನಮ್ಮ ಅದೃಷ್ಟ ಬಹುಶಃ ಇವತ್ತು ಇಲ್ಲಿ ಮಳೆರಾಯನ ಪಾದಸ್ಪರ್ಶ ಆಗಿಲ್ಲ. ಬೌಲರ್ ನೇಮ್ ಅಜಿತ್ ಸಿಗಾರಿಕೆ ಭಾಗದಲ್ಲಿ ನೋ ಬಾಲ್ ಎಸೆತ. ಫ್ರೀ ಹಿಟ್ ಅವಕಾಶಗಳು ಬರ್ತಾ ಇದೆ. 1+1 ಎರಡು ಓಟದ ಸೇರ್ಪಡೆ. ಕೊನೆಯ 6 runs. ಲಾಸ್ಟ್ 6 balls, 8 runs required. 6-8. ಅಜಿತ್ ಎಸ್ ಗಾರಿಕೆ ಭಾಗದಲ್ಲಿ ಕೊನೆಯ ಕ್ರೂಷಿಯಲ್ ಓವರ್, ಡೆತ್ ಓವರ್. ಕಾನ್ಫಿಡೆನ್ಸ್ ಎಸ್ ಗಾರಿಕೆ ಬರಬೇಕಾಗಿದೆ. ಲೆಫ್ಟ್ ಆಟಗಾರ ಸ್ಟ್ರೈಕ್ ವಿಭಾಗದಲ್ಲಿ ಪೂರ್ಣಾಂತರವಾಗಿ ಬಿದ್ದಿರತಕ್ಕಂತ ಚೆಂಡು ಮಿಡ್ ವಿಕೆಟ್ ಸಿಮಾರ ಕ್ಯಾಚ್ ನಲ್ಲಿಸಿ ಸಿಕ್ಸ್ ರಿಬರೇ. ಡೇಂಜರಸ್ ಮಲ್ನಾಡ್ ತಂಡ
ಪಂದ್ಯವನ್ನ ಜಯಿಸುವಂತ ಎಲ್ಲ ಇರಾದೆಯನ್ನು ತೋರ್ಪಡಿಸ್ತಾ ಇದೆ. ಈ ಸಿಕ್ಸರ್ ಮುಖಾಂತರವಾಗಿ 43ಕ್ಕೆ ತಲುಪ್ತಾ ಇದೆ, 43 runs. ಕೊನೆಯ ಹಂತದಲ್ಲಿ ಬಹಳಷ್ಟು ಉತ್ತಮ ಒಂದು ಸಿಕ್ಸರ್ ಸಚಿನ್ ಪಂದ್ಯಾಟದ ಹಿಡಿತವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ಬಿರುಸಿನ ಮತ್ತೊಂದು ಹೊಡೆತವನ್ನು ದಾಖಲಿಸಿದ್ರು, ಮತ್ತೆ ಸಿಂಹರೇಖೆಯನ್ನು ಕ್ರಮಿಸ್ತಾ ಇದೆ ಸಿಕ್ಸರ್ ಪಂದ್ಯವನ್ನ. ಮಲ್ನಾಡ್ ಡೇಂಜರಸ್ ಆಟಗಾರರು ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ, ಅಭಿನಂದಿಸಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟವನ್ನ ಸಹರ ಆಟಗಾರರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ರು ಕೂಡ ಕೊನೆಯ ಹಂತದಲ್ಲಿ ಪಂದ್ಯವನ್ನ ಸಚಿನ್ ಅಮೋಘವಾಗಿರ್ತಕ್ಕಂಥ ಸಿಕ್ಸರ್ ಬೌಂಡರಿಗಳ ಮುಖಾಂತರವಾಗಿ ತಂಡ ಜಯವನ್ನು ದಾಖಲಿಸ್ತಾ ಇದೆ, ಅಭಿನಂದಿಸ್ತಾ ಇದ್ದಾವೆ. ಆರ್ಕೆ ಸ್ಪೋರ್ಟ್ಸ್ ಪಂದ್ಯಕ್ಕಾಗಿ ಆರ್ಕೆ ಸ್ಪೋರ್ಟ್ಸ್ ಮತ್ತು ಎಸ್ ಬಿ ಫ್ರೆಂಡ್ಸ್ ಕೊಪ್ಪ ಆಟಗಾರರು ದಯವಿಟ್ಟು ಶೀಘ್ರದಲ್ಲಿ ಅಂಗಣಕ್ಕೆ ಸಾಗಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಮತ್ತೆ ನಾವು ಮುಂದಿನ ವಿದ್ಯಮಾನದ ವೀಕ್ಷಕ ವಿಣಗಾರಿ ವೀಕ್ಷಕ ವಿವರಣೆಗಾಗಿ ನಮ್ಮ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ಮುದಸ್ಸಿರ್ ಉಳವಿ ಇವರನ್ನ ಬರಮಾಡಿಕೊಳ್ತಾ ಇದ್ದಾವೆ. ಚೇತನ್ ಮಲ್ನಾಡ್, ಚೇತನ್ ಅವರು ಕ್ಯಾಪ್ಟನ್, ಮಲ್ನಾಡ್ ವಾರಿಯರ್ಸ್ ಕ್ಯಾಪ್ಟನ್ ಚೇತು ದಯಮಾಡಿ ಇಲ್ಲಿ ಬೇದ್ಕೇತ್ರ ಬರಬೇಕು. ಚೇತು ಬಾಪ, ಎ ಕೆ ಲಯನ್ಸ್ ನ ಗಿರೀಶ್,